ಅಶ್ವತ್ಥನಾರಾಯಣವರು ಸಾಕಷ್ಟು ವಾಗ್ದಾನ ನಡೆಸಿದ್ದಾರೆ. ಅದು ಕರ್ನಾಟಕದ ಆಸ್ತಿ ಸಿ ಎಂ ಅವರು ಅವ್ರು ವೈಯಕ್ತಿಕದಾಗಿ ಬಿಡಕ್ ಬರಲ್ಲ ಅಂತ ಹೇಳ್ತಾ ಇದಾರೆ. ಡೈಲಿ ಸಭೆ ಭಾಗವಹಿಸಲಾರ್ದ ಸರ್ ಅಶ್ವತ್ಥನಾರಾಯಣ ಸಾಕಷ್ಟು ವಾಗ್ದಾನ ತಮ್ಮ ಮಾಡಿದ್ದಾರೆ. ಅವರು ಕರ್ನಾಟಕದ ಸಿ ಎಂ ತಮ್ಮ ವೈಯಕ್ತಿಕ ಹಿತಾಸಕ್ತಿ ನನಗೆ ಕರೆದಿಲ್ಲರಿ. ಜಿ ಟ್ವೆಂಟಿಗೆ ಊಟಕ್ಕೆ ಕರೆದಿರೋದು ಅಷ್ಟೇ. ನನಗೆ G20 ಮೀಟಿಂಗ್ ನಾನು ಕರೆದಿಲ್ಲ. ಮೀಟಿಂಗ್ ಇದ್ರೆ ಹೋಗ್ತಿದ್ದೆ, ನಾನು ಕರೆದಿದ್ರೆ. ನಾನು ಬರೀ ಊಟಕ್ಕೆ ಪ್ರೆಸಿಡೆಂಟ್ ಅವ್ರು ಕರೆದಿರೋದು, ರಾಷ್ಟ್ರಪತಿ ಅವ್ರು ಕರೆದಿರೋದು. ನಿಮ್ಗೆ ಅದು ಗೊತ್ತಿಲ್ವಾ ನಾನು G20 ಮೆಂಬರಾ? ಹೇಳ್ರಿ, ನಾನು G20 ಮೆಂಬರಾ? ಗೊತ್ತಿಲ್ಲ ಯಾಕಪ್ಪ ಮಾತಾಡ್ತೀಯ? ಅವನಿಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ. ಯಾರು ಅವ್ರ ಅಭಿಪ್ರಾಯ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದರೂ ಏನಾದ್ರೂ ಆಗ್ಬೋದು ಅಲ್ವಾ? ಆ ಥರ ಅವರ ಅಭಿಪ್ರಾಯ ವ್ಯಕ್ತ ಮಾಡಿದ್ದಾರೆ ಅಷ್ಟೇ. ಈಗ ಇವರು ನೇರವಾಗಿ ಗುಜರಾತಿನ ಚೀಫ್ ಮಿನಿಸ್ಟರ್ ಆಗ್ಬಿಟ್ರು. ಯಾರು? ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ರಪ್ಪ. ಗೊತ್ತಿತ್ತ ಅವ್ರಿಗೆ? ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದೇ ಇಲ್ಲ, ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ. ಹಾಗೇನಿಲ್ಲ.